ಇಂದು ನಾನು ವಿದ್ಯಾರ್ಥಿ ಭೀಮನ್ಗೌಡ ಆದಿತ್ಯ ಐಸಲನದಿಂದ ನಿಮ್ಮೆಲ್ಲರ ಮುಂದೆ ಕುರುಡರು ಎಂಬ ವಿಷಯದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬಯಸುತ್ತೇನೆ. ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಎನ್ನುವ ಹಾಗೆ ಮನುಷ್ಯನ ಎಲ್ಲ ಅಂಗಗಳಿಗಿಂತ ಕಣ್ಣು ಅಥವಾ ನೇತ್ರ ತುಂಬಾ ಪ್ರಧಾನವಾದದ್ದು. ಆದರೆ ಎಷ್ಟೋ ಜನರು ಅದನ್ನೇ ಕಳೆದುಕೊಂಡು ಕುರುಡರಾಗಿದ್ದಾರೆ. ಕುರುಡರು ಎಂದ ಕೂಡಲೇ ನಮ್ಮೆಲ್ಲರ ಮನಸ್ಸಿಗೆ ಬರುವ ಮೊದಲ ಭಾವನೆಯೇ ಕರುವೆ. ಅವರನ್ನು ಕಂಡು ನಾವು ಅಯ್ಯೋ ಪಾಪ ಎನ್ನುತ್ತೇವೆ. ಆದರೆ ಅವರು ಯಾರ ಅಂಗಲ್ಲೂ ಬದುಕದೆ ತಮ್ಮದೇ ಆದ ಲೋಕವನ್ನು ಸೃಷ್ಟಿಸಿಕೊಂಡಿದ್ದಾರೆ. ಆ ಸುಂದರವಾದ ಲೋಕದಲ್ಲಿ ಅವರು ಬರೀ ತಮ್ಮ ಕಾರ್ಯದ ಮೇಲೆ ನಂಬಿಕೆ ಇಟ್ಟು ಬದುಕುತ್ತಾರೆ. ತಮ್ಮ ಜೀವನದಲ್ಲಿ ಬೆಳಕು ಕಾಣಲು ಸತತ ಪರಿಶ್ರಮ ಪಡುತ್ತಾರೆ. ನನ್ನ ಪ್ರಕಾರ ಕುರುಡರು ಎರಡು ವರ್ಗಗಳಿಗೆ ಸೇರುತ್ತಾರೆ. ಮೊದಲನೆಯದಾಗಿ ದೈಹಿಕವಾಗಿ ಕುರುಡರಾದವರು ಮತ್ತು ಮಾನಸಿಕವಾಗಿ ಕುರುಡರಾದವರು. ಈಗ ನಾನು ದೈಹಿಕವಾಗಿ ಕುರುಡರಾದವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬಯಸುತ್ತೇನೆ. ಇದರಲ್ಲಿ ಕೂಡ ಅನೇಕ ಜನರು ಸಾಧನೆ ಮಾಡಿದ್ದಾರೆ. ಉದಾಹರಣೆಗಾಗಿ ಪಂಚಾಕ್ಷರಿ ಗವಾಯಿಗಳು, ಎಲೆನ್ ಕೆಲರ್ ಮುಂತಾದವರು. ಪಂಚಾಕ್ಷರಿ ಗವಾಯಿಗಳು ಗಾನ ಗಂಧರ್ವ ಎಂದೇ ಹೆಸರಾದ ಶ್ರೀ 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 ಪಂಚಾಕ್ಷರಿ ಗವಾಯಿಗಳು ಕೂಡ ದೈಹಿಕವಾಗಿ ಒಬ್ಬರು ಕುರುಡರು. ಆದರೆ ತಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂದು ಪಣ ತೊಟ್ಟು ಅದಕ್ಕನುಗುಣವಾಗಿ ಅಭ್ಯಾಸ ನಡೆಸಿದರು. ಅವರು ಬೆಂಗಳೂರಿಗೆ ಹೆಚ್ಚಿನ ವ್ಯಾಸಂಗಕ್ಕೆಂದು ಹೋದಾಗ ಅಲ್ಲಿ ಅವರಿಗೆ ಅಂತರ ಶಾಲೆಯಲ್ಲಿ ಅವಕಾಶ ದೊರೆಯಲಿಲ್ಲ. ಆಗ ಒಬ್ಬ ಖಾಸಗಿ ಸಂಸ್ಥೆ ಅಧಿಕಾರಿ ಅವರಿಗೆ ಅವಕಾಶವನ್ನು ದೊರಕಿಸಿಕೊಟ್ಟರು. ಅಲ್ಲಿ ಅವರು ಬೈಲಿಪಿ ಅಧ್ಯಯನವನ್ನು ಮಾಡಿ ಸಂಗೀತವನ್ನು ಕಲಿತರು. ಸತತ ಪರಿಶ್ರಮದಿಂದ ಸಂಗೀತ ವಿದ್ವಾಂಸರೆನಿಸಿದರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿತು. ಇನ್ನು ಲಂಕನ ಹುಟ್ಟಿದ ಎರಡು ವರ್ಷಗಳಲ್ಲಿಯೇ ತಮ್ಮ ಕಣ್ಣನ್ನು ಕಳೆದುಕೊಂಡ ಲಂಕನ ಕೂಡ ದೈಹಿಕವಾಗಿ ಒಪ್ಪಿಕೊಂಡರು. ಆದರೆ ಇವರು ಎಲ್ಲರಂತೆ ಮನೆಯಲ್ಲಿ ಉಳಿಯಲಿಲ್ಲ. ತಮ್ಮ ಜೀವನದಲ್ಲಿ ಮುಂದೆ ಬರಬೇಕೆಂಬ ಶ್ರದ್ಧೆ ಛಲ ಅವರಲ್ಲಿತ್ತು. ಅದಕ್ಕನುಗುಣವಾಗಿ ತಾಲಿಬಾನ್ ಎಂಬ ಶಿಕ್ಷಕರ ತರಬೇತಿಯಿಂದ ಬ್ರೈಲಿಪಿ ಅಧ್ಯಯನವನ್ನು ಮಾಡಿ ಜಗತ್ತಿಗೆ ಹೆಸರುವಾಸಿಯಾದರು. ಅವರು ಹೇಳಿದ ಒಂದು ಮಾತನ್ನು ನಿಮ್ಮೆಲ್ಲರ ಮುಂದೆ ವ್ಯಕ್ತಪಡಿಸಲು ಇಚ್ಛಿಸುತ್ತೇನೆ. ನಾನೊಬ್ಬಳು ಕುರುಡಿ, ನನಗೆ ಕಣ್ಣು ಕಾಣುವುದಿಲ್ಲ. ಆದರೆ ನಾನು ಇಡೀ ಪ್ರಪಂಚವನ್ನೇ ನೋಡುತ್ತೇನೆ. ಕೆಲವು ಜನರು ಕಣ್ಣಿದ್ದು ಕುರುಡರಾಗಿದ್ದಾರೆ ಎಂದು ಕಲೆಕ್ಕೆಲ್ಲ ಹೇಳಿದರು. ಗೆಳೆಯರೇ ಹೇಳಿ, ಕುರುಡರಿಂದ ಇಷ್ಟೆಲ್ಲ ಸಾಧ್ಯ? ಹೌದು, ಅದು ಸಾಧ್ಯ. ಮನುಷ್ಯನಿಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ. ಇವರೆಲ್ಲ ಹೆಚ್ಚು ಮುಂದುವರೆಯದ ಕಾರಣ ಅವರಲ್ಲಿದ್ದ ಶ್ರದ್ಧೆ ಛಲ ಜ್ಞಾನವೇ ಹೊರತು ಬೇರೆ ಏನಲ್ಲ. ದೇವರು ಇವರ ಜೀವನದಲ್ಲಿ ಏನನ್ನಾದರೂ ಸಾಧಿಸಲೇಬೇಕೆಂದು ಇಂತಹ ರೂಪದಲ್ಲಿ ಸೃಷ್ಟಿಸಿದ್ದಾರೆ. ಇನ್ನು ನಾನು ಮಾನಸಿಕವಾಗಿ ಕುರುಡರಾದವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬಯಸುತ್ತೇನೆ. ಕೆಲವು ಜನರು ಬಸಿದು ಬಸಿದು ತಪ್ಪು ಮಾಡುತ್ತಾರೆ. ಉದಾಹರಣೆಗಾಗಿ ಧೂಮಪಾನ ಮದ್ಯಪಾನ ಮಾಡಬಾರದೆಂದು ಬಸಿದರೂ ಸಹ ಅದನ್ನು ಸೇವನೆ ಮಾಡುತ್ತಾರೆ. ಇವರೆಲ್ಲರಿಗೂ ನಾವು ಮದ್ಯ ಕುರುಡು ಎಂದು ಹೇಳಬಹುದು. ಇನ್ನು ಕೆಲವರು ತುಂಬಾ ಜಾಣರು. ಎಲ್ಲಿ ತಮಗೆ ಲಾಭ ದೊರೆಯುತ್ತಿದೆಯೋ ಅಲ್ಲಿ ಮಾತ್ರ ಪಾಲ್ಗೊಳ್ಳುತ್ತಾರೆ. ಇಲ್ಲಿ ತಮಗೆ ಲಾಭ ದೊರೆಯುವುದಿಲ್ಲವೋ ಅಲ್ಲಿ ಹಿಂದೆ ಸರಿದು ಬಿಡುತ್ತಾರೆ. ಇವರೆಲ್ಲರೂ ಜಾಣ ಕುರುಡು ಎಂಬ ಜಾತಿಗೆ ಸೇರಿದ ಪ್ರಾಣಿಗಳು ಎಂದು ನಾವು ಹೇಳಬಹುದು. ಮೂರನೆಯದಾಗಿ ಕೆಲವು ಜನರು ತಮ್ಮ ಹೆತ್ತ ತಂದೆ ತಾಯಿಗಳನ್ನೇ ಮರೆತು ಅವರನ್ನು ಕೀಳಾಗಿ ನೋಡುತ್ತಾರೆ. ಇವರಿಗೆ ಹೃದಯ ಕುರುಡು ಎಂದು ನಾವು ಹೇಳಬಹುದು. ಹಣ ಕಂಡರೆ ಇವರು ಕೂಡ ಬಾಯಿ ಬಿಡುತ್ತಂತೆ ಎನ್ನುವ ಹಾಗೆ ಮನುಷ್ಯ ಹಣವಿದ್ದರೆ ಸಾಕು, ಏನನ್ನು ಬೇಕಾದರೂ ಸಾಧಿಸಬಹುದೆಂಬುದು ಎಂದು ತಿಳಿದುಕೊಂಡಿದ್ದಾನೆ. ಹಣವಿದ್ದರೆ ಸಾಕು, ಜನ ಮುಗಿ ಬೀಳುತ್ತಾರೆ. ಆದರೆ ಗೆಳೆಯರೇ, ಹಣದ ಆಸೆ ಇರಬೇಕು, ಹೊರತು ಅತಿ ಆಸೆ ಇರಬಾರದು. ಅದಕ್ಕಾಗಿಯೇ ನಮ್ಮ ಬೇಂದ್ರೆ ಮಾಸ್ತರರು ಕುರುಡು ಕಾಂಚಾಣ ಪದ್ಯದಲ್ಲಿ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರು ಕುಳಿತಲಿತ್ತು ಎಂದು ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ. ಇನ್ನೂ ಒಂದು ತರಹದ ಕುರುಡರೆಂದರೆ ಇವರು ದೈಹಿಕವಾಗಿ ಕುರುಡರಿದ್ದು ಮಾನಸಿಕವಾಗಿ ಕುರುಡರಾಗುತ್ತಾರೆ. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡಲು ಧೃತರಾಷ್ಟ್ರ ಮಹಾಭಾರತದಲ್ಲಿ ತಾನು ದೈಹಿಕವಾಗಿ ಕುರುಡರಿದ್ದು ಭೀಮನನ್ನು ಕೊಲ್ಲಲು ಹೋಗಿ ಮಾನಸಿಕವಾಗಿ ಕುರುಡನಾಗಿ ಬಿಟ್ಟ. ಇನ್ನು ಕೊನೆಯ